ಅಂದರೆ ಅವ್ರು ದೊಡ್ಡದು ಬೆಂಕಿ ಎಲ್ಲ ಹಾಕ್ಬಿಟ್ಟು ಅಂದರೆ ಅವಾಗ ಈ ಕರೆಂಟು ಏನಿರಲಿಲ್ಲ ಸೀಮೆ ದೀಪ ಅದನ್ನು ಸೀಮೆಣೆ ಅಂದರೆ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಆವಾಗ ರೇಷನ್ ಕಾರ್ಡ್ದೇನು ಇರಲೇ ಇಲ್ಲ ಅವರಿಗೇನಂದರೆ ಶಿಕ್ಷಣ ಬೇಕೇ ಬೇಕು ಅಂತ ಹೇಳೋದು ಒಂದು ಇರಲಿಲ್ಲ ಈಗಲಾದ್ರೂ ಅಂದರೆ ಸರ್ಕಾರದ ಹೊತ್ತಿಂದ ಏನಿದೆ ಏನು ಸೌಲಭ್ಯಗಳು ಇದೆ ಯಾಕೆ ಹೋಗಬೇಕು ಅಂತ ಹೇಳೋದನ್ನು ಅವ್ರಿಗೆ ಗೊತ್ತಿರಲಿಲ್ಲ ಹೊರಗಡೆದು ಹೊಸ ಪಿಕ್ಚರ್ಗಳು ಹಾಡುಗಳು ಅದನ್ನು ನೋಡಿ 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 ಹೊರಗಡೆ ಪ್ರಪಂಚಕ್ಕೆ ಮಾರೋಗ್ತಾ ಇದ್ದಾರೆ ಆದರೆ ಅದನ್ನು ಮಾರ್ಕೋಬಾರ್ದು ಅಂತ ನಮ್ಮದು ಸಿದ್ಧಿ ಜನಾಂಗದ ಬಗ್ಗೆ ಸ್ಥೂಲವಾದಂತಹ ಪರಿಚಯವನ್ನು ಮಾಡಿಕೊಟ್ರಿ ಮೊದಲು ಹೇಗಿದ್ರು ಈಗ ಅವರ ಪರಿಸ್ಥಿತಿ ಹೇಗಿದೆ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಿದ್ದೀರಿ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಬಹಳಷ್ಟು ಪರಿವರ್ತನೆ ಆಗಿದೆ ಆದರೆ ಆ ಪರಿವರ್ತನೆಯಲ್ಲಿ ಜನಾಂಗದ ಒಂದಿಷ್ಟು ಸಂಪ್ರದಾಯ ಪದ್ಧತಿಗಳನ್ನು ಹಿಂದೆ ಬಿಟ್ಟು ಬಂದಿದ್ದೀರಿ ಆ ಬದಲಾವಣೆ ಆಗೋದ್ರಲ್ಲಿ ಹಿಡಿದ ಸಮಯ ಎಷ್ಟು ಮತ್ತು ಅದರಿಂದ ಈಗ ಪ್ರಭಾವ ಹೇಗೆ ಬೀರ್ತಾ ಇದೆ ಅನ್ನೋಂಥದ್ದನ್ನು ಒಂಚೂರು ವಿವರಣೆ ಕೊಡಬಹುದಾ ಅಂದರೆ ಮೊದಲೆಲ್ಲ ಮಕ್ಕಳಿಗೆ ಹೊರಗಡೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಲಿ ಹೊರಗಡೆ ಕಳ್ ಕಳಿಸೋಕ್ಕೆ ಮನೇಲಿ ಅನುಮತಿ ಸಿಗ್ತಿರಲಿಲ್ಲ ಅಂದರೆ ಹೊರಗಡೆ ಓದೋದು ಯಾಕೆ ಯಾಕೆ ಬೇಕು ಅಂತ ಹೀಗೆ ಅಂದರೆ ನಮ್ಮ ಸಿದ್ಧಿ ಜನಾಂಗ ಕೆಲವಷ್ಟೊಂದು ಇತರೆ ಅಂದರೆ ಮುಂದುವರೆದ ಜನಾಂಗದ ಜೊತೆ ಸ್ವಲ್ಪ ಸೇರ್ಪಡೆ ಆಗಿಬಿಟ್ಟು ಅವ್ರಗಳ ಮನೆ ಅಕ್ಕ ಬಾಜುವ ಬಾಜುವಲ್ಲಿ ಇದ್ದುಬಿಟ್ಟು ಆಗ ಅವರು ಕಲ್ತದಂತ ನೋಡಿ ಬೇರೆಯವ್ರ ಮನೇಲಿ ಹಿಂಗೆ ಎಜ್ಜಿತಕ್ಕಂಥ ಕೆಲಸಕ್ಕೆ ಹೋಗುವಾಗ ಅವ್ರ ಮಕ್ಳು ಶಾಲೆ ಹೋಗೋದಂತ ನೋಡಿ ಆ ಥರ ಆಗಿಬಿಟ್ಟು ಸ್ವಲ್ಪ ಮಕ್ಕಳು ಈಗ ಹೋಗ್ತಾರೆ ಶಾಲೆಗಳಿಗೆ ಅಂದರೆ ಸ್ವಲ್ಪ ಅಂದರೆ ಅದರಲ್ಲೂ ಈಗ ಬಿ ಎ ಬಿ ಕಮ್ ಮಾಡಿದವರೆಲ್ಲ ತುಂಬ ವಿರಳ ಇದ್ದಾರೆ ಆದರೆ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಈ ಥರ ಓದೋರು ತುಂಬ ಜನ ಇದ್ದಾರೆ ಹಾಗಾಗಿ ಅವರಿಗೇನೆಂದರೆ ಶಿಕ್ಷಣ ಬೇಕೇ ಬೇಕು ಅಂತ ಹೇಳೋದು ಒಂದು ಇರಲಿಲ್ಲ ಈಗಲಾದ್ರೂ ಅಂದರೆ ಸರ್ಕಾರದ ಹೊತ್ತಿಂದ ಏನಿದೆ ಏನು ಸೌಲಭ್ಯಗಳು ಇದೆ ಯಾಕೆ ಹೋಗಬೇಕು ಅಂತ ಹೇಳೋದನ್ನು ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಅಲ್ಲಿಗೆ ಹೋಗಿ ನೋಡ್ದವ್ರಿಲ್ಲ ಈಗೇನಂದರೆ ಎಲ್ಲ ಒಂದು ಜನಾಂಗ ಹೋಗ್ತಾರೆ ಅಥವಾ ಹೇಗಿದ್ದಾರೆ ಅಂತ ನೋಡೋಕೆ ಹೋಗ್ತಾರೆ ಹಾಗಾಗಿ ಅವ್ರಿಗೇನಾಯಿತು ಈ ಥರ ನಗರದ ವಾಸಿಗಳೆಲ್ಲ ವನವಾಸಿಗಳಿಗೆ ಹಾಂ ಪರಿಚಯ ಆಗಿಬಿಟ್ಟು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ಐವತ್ತರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಪರವಾಗಿಲ್ಲ ಇನ್ನು ಹೋಗಿ ಅವ್ರನ್ನೆಲ್ಲ ಪರಿಚಯ ಎಲ್ಲ ಮಾಡಿ ಸ್ವಲ್ಪ ಎಳ್ಕೊಂಬಲ್ಲಿದ್ದರು ಹಾಗಾಗಿ ಈಗ ಈಗಿನ ಏನಿದೆ ವಾತಾವರಣದಲ್ಲಿ ಹಳೇ ಒಂದು ಒಂದು ಹೆಜ್ಜೆ ಮುಂದಿದ್ದಾರೆ ಅಷ್ಟೇ ಅಂದರೆ ಹೇಳೋ ಅಷ್ಟೇನು ಬಂದಿಲ್ಲ ಒಂದು ಹೆಜ್ಜೆ ಅಷ್ಟೇ ಒಂದು ಹೆಜ್ಜೆ ಮುಂದಿದ್ದಾರೆ ಈ ಥರ ಅವ್ರದ್ದು ಪರಿವರ್ತನೆ ಅಂದರೆ ನಗರದ ಜನರಿಂದ ಸ್ವಲ್ಪ ಬೆಳಕಿಗೆ ಬಂದಿರೋದು ಇವನ್ನೆಲ್ಲ ನೋಡ್ತಾ ಇದ್ರೆ ಸಿದ್ಧಿ ಜನಾಂಗದ ಸಂಪ್ರದಾಯಗಳನ್ನು ಸಂಸ್ಕೃತಿಯನ್ನು ಮತ್ತು ಅದು ಹೊಂದಿರುವಂತಹ ವೈವಿಧ್ಯಮಯವಾದಂತಹ ವಿಶಿಷ್ಟತೆಗಳನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ನಿಮಗನಿಸಲ್ವಾ ಹಾಂ ಅನ್ನಿಸ್ತಾ ಇದೆ ಯಾಕಂದರೆ ಹಳೆಬ್ರದು ಹಬ್ಬ ಹರಿದಿನಗಳಲ್ಲಿ ಅವ್ರದ್ದು ರಾತ್ರಿ ಇಡೀ ಒಂಥರ ಡಮಾಮಿ ನೃತ್ಯ ಇರ್ತಿತ್ತು ಭಜನೆಗಳಿರ್ತಿತ್ತು ಇದೆಲ್ಲ ಇತ್ತು ಅಂದರೆ ಅವ್ರ ದೊಡ್ಡದು ಬೆಂಕಿ ಎಲ್ಲ ಹಾಕ್ಬಿಟ್ಟು ಅಂದರೆ ಅವಾಗ ಈ ಕರೆಂಟು ಏನಿರಲಿಲ್ಲ ಸೀಮೆಣೆ ದೀಪ ಅದೂ ಸೀಮೆಣೆ ಅಂದರೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಆವಾಗ ರೇಷನ್ ಕಾರ್ಡ್ದೇನು ಇರಲೇ ಇಲ್ಲ ಹಾಗಾಗಿ ಬಿದಿರು ಬಾಂಬುಗಳನ್ನು ಸೌದೆಗಳನ್ನು ಕಟ್ ಮಾಡಾಕಿ ಅದನ್ನು ಬೆಂಕಿ ದೊಡ್ಡದಾಗಿ ಬೆಂಕಿ ಹಾಕ್ಬಿಟ್ಟು ಅದ್ರ ಎದುರುಗಡೆ ಅದರ ಸುತ್ತ ಅನ್ನ ಕುಣಿಯುವಂಥದ್ದು ಬಾರಿಸ್ಬಿಟ್ಟು ಹಾಡುಗಳನ್ನು ಹೇಳಿ ಕುಣಿಯುವಂಥದ್ದು ಆಗ ಈ ಏನು ಹಿರಿಯವ್ರು ಏನು ಮಾಡ್ತಾರೆ ಅದು ಆ ಮಗು ಒಂದು ಮೂರು ವರ್ಷದ ಮಗುಗೆ ಅದನ್ನ ತಾನಾಗೇ ಬರುತ್ತೆ ಆ ಮಗುಗೆ ಏನು ಕಲಿಸ್ಬೇಕಂತದ್ದು ಏನಿಲ್ಲ ಆ ಸಂಪ್ರದಾಯ ಏನಿದೆ ಅದು ಅದ್ರ ಜೊತೇಲಿ ನೋಡ್ತಾ ನೋಡ್ತಾ ಬೆಳೀತಾ ಇದ್ದಂಗೆ ಅದು ತಾನಾಗಿಯೇ ಅದಕ್ಕೆ ಬಂದುಬಿಡುತ್ತೆ ಅದೇ ಬಂದು ಬೆಳವಣಿಗೆ ಆಗಿದೆ ಈಗೇನಾಗಿದೆ ಅಂದರೆ ಹೊರಗಡೆದು ಹೊಸ ಪಿಚ್ಚರ್ಗಳು ಹಾಡುಗಳು ಅದನ್ನು ನೋಡಿ 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 ಹೊರಗಡೆ ಪ್ರಪಂಚಕ್ಕೆ ಮಾರೋಗ್ತಾಯಿದ್ದಾರೆ ಆದರೆ ಅದನ್ನು ಮಾರ್ಕೋಬಾರ್ದು ಅಂತ ನಮ್ಮದು ಯಾಕಂದರೆ ಹಳೇದು ಏನಿದೆ ಅದು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಸಂಪ್ರದಾಯ ಪದ್ಧತಿಗಳೆಲ್ಲ ಇರುತ್ತೆ ಈಗ ಮದುವೆ ಸಂದರ್ಭಗಳಲ್ಲಷ್ಟೇ ಮೊದಲೆಲ್ಲ ಐದು ದಿನ ಮದುವೆಗಳು ನಡೀತಾ ಇದ್ವು ಈಗಲ್ಲ ಐದು ದಿನ ಎಲ್ಲ ಐದು ನಿಮಿಷದಲ್ಲಿ ಮದುವೆ ಮುಗಿಯುತ್ತೆ ಹಾಗಾಗಿ ನಾವೇನಂದರೆ ನಮ್ಮದನ್ನು ತಮ್ಮತನ ತಾವು ಉಳಿಸ್ಕೋಬೇಕಂದ್ರೆ ಅದನ್ನೆಲ್ಲ ಈಗ ನಾವು ಏನು ಕಲ್ತಿದ್ದೀವಿ ಏನು ಮುಂದುವರಿತಾ ಇದ್ದೀವಿ ಮುಂದುವರೆದರೂ ಅದನ್ನು ಬೇಕು ಇದನ್ನು ಜೊತೇಲಿ ಇರಿಸ್ಕೋಬೇಕು ಈಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ನಮ್ಮ ಸಿದ್ಧ ನನಗೆ ಮಕ್ಕಳಿಗೆ ಅಂದರೆ ಅಕ್ಷರ ಕಲಿಸಿದ ತಕ್ಷಣ ಓ ಇದು ಬೇಡ ಇದು ಏನೋ ಹೊಸದಿದೆ ಇದನ್ನು ಕಲ್ತ್ಕೊಳ್ಳೋಣ ಅಂತ ಅನಿಸುತ್ತೆ ಆದರೆ ಈಗ ನಮ್ಮಂಥವ್ರು ಏನಿದ್ದೀವಿ ಹಳೆಯದಿಂದ ಕಲ್ತ್ಕೊ ಏನಿದೆ ಹಾಗಾಗಿ ಅವರು ಎಷ್ಟೇ ಕಲಿತಾರೆ ಕಲೀಲಿ ಆದರೆ ಜೊತೆಲಿ ನಮ್ಮ ಸಂಪ್ರದಾಯ ಪದ್ಧತಿಗಳೇನೇನಿದೆ ಅದನ್ನು ನಾವು ಜೊತೆ ಜೊತೆಯಲ್ಲಿ ತಗೊಂಡೋದ್ರೆ ಮಾತ್ರ ನಮ್ಮ ಜನಾಂಗ ಉಳ್ಕೊಳತ್ತೆ ನಮ್ಮ ಸಂಸ್ಪ್ರದಾಯ ಉಳ್ಕೊಳತ್ತೆ ಕೊನೆಗೊಂದಿನ ಏನಾಗುತ್ತೆ ಅಂದರೆ ಇದನ್ನೆಲ್ಲ ಆಳೆದನ್ನು ಮರ್ತೋಗ್ಬಿಟ್ರೆ ಕೊನೆಗೊಂದು ದಿನ ಸಿದ್ಧಿ ಜನ ಹೆಂಗಿದ್ರು ಅಂದರೆ ವೀಡಿಯೋನೇ ನೋಡಬೇಕಾಗುತ್ತೆ ಹಾಗಾಗಿ ಅದು ವೀಡಿಯೋ ಹಾಕಿದ್ರೇನೋ ಓ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು ಈ ಥರ ಇದ್ದರು ಇದ್ರಂತೆ ಹೇಳೋ ಪ್ರಶ್ನೆ ಇರುತ್ತೆ ಬಿಟ್ಟರೆ ಸಿದ್ಧಿ ಜನ ಇರೋಲ್ಲ ಹಾಗಾಗಿ ನಮ್ಮ ಏನಿದ್ರೆ ಸಂಸ್ಕಾರ ಏನಿದೆ ಪದ್ಧತಿಗಳೇನಿದೆ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾವು ನಮ್ಮ ಈಗ ನಮ್ಮಿಂದ ಹಿಂದೆ ಯಾರಿದ್ದಾರೆ ಅವರಿಂದ ಈಗ ನಮ್ಮೆ ನಮಗೆ ಬಂತು ನಮ್ಮಿಂದ ನಮ್ಮ ಮಕ್ಕಳಿಗೆ ನಾವು ಅದನ್ನು ಉಳಿಸೋವಂಥದ್ದನ್ನು ನಾವು ಮಾಡಬೇಕು ಈಗ ನಾನೆಲ್ಲ ಎಲ್ಲ ಹೋಗಿದ್ರೂ ನಮ್ಮ ಮಕ್ಕಳಿದ್ರೆ ನಾನು ಅದನ್ನು ಹಾಡು ಡ್ಯಾನ್ಸು ಆ ಮಕ್ಕಳಿಗೆ ಹೇಳ್ಕೊಡೋದು ಅಪ್ಪ ಹಬ್ಬ ಬಂದಿದೆಯಪ್ಪ ಮಾಡೋಣ ಬನ್ನಿ ಅಂತ ಒಟ್ಟು ಗುಡಿಸುವಂಥದ್ದು ಕುಣಿಯುವಂಥದ್ದು ಹಾಡು ಹೇಳುವಂಥದ್ದು ಭಜನೆ ಮಾಡೋದು ಈ ಥರದೆಲ್ಲ ಮಕ್ಕಳಿಗೆ ನಾನು ಮಾಡ್ತಾನೆ ಇರ್ತೀನಿ ಯಾಕಂದರೆ ನಮ್ಮತನನ ನಮಗೆ ಮರ್ತು ಬಿಟ್ಟರೆ ಎಲ್ಲ ಕಳ್ಕೊಂಡಂಗೆ ಅದು ನಮ್ಮ ಅಸ್ತಿತ್ವನೇ ಹೋಯಿತು ಹಾಗಾಗಿ ಅದನ್ನೆಲ್ಲ ಮಕ್ಕಳಿಗೆ ಉಳಿಸ್ಬೇಕು ಬೆಳೆಸ್ಬೇಕು ಅಯ್ಯೋ ಬಂದಿದೆಯಾ ಬರಲಿ ಬಿಡು ಹೋಗೋಣ ನಾಳೆ ಹೋಗೋಣ ನಾಡ್ದು ಹೋಗೋಣ ಈ ಥರ ದಿನಗಳ ಮುಂದೂಳಿಕೆ ಆದಾಗ ಅದು ಬಂದಂಥದ್ದೇನು ಸೌಲಭ್ಯಗಳಿದೆ ಅದ್ರದ್ದು ಮೀ ಮೀರು ಹೋಗಿರುತ್ತೆ ಅವರಂದರು ನೀವು ಯಾವ ಜಾತಿಯಮ್ಮ ಅಂತ ನಾನು ಸಿದ್ಧಿ ಸಿದ್ಧಿ ಅಂದರೆ ಹೆಂಗಿರ್ತಾರೆ ಅಂತ ಕೇಳಿ ಪುನಃ ನನಗೆ ಪ್ರಶ್ನೆ ಕೇಳಿದ್ರು ಆ ಜಾಗಕ್ಕೆ ಬಂದು ನೋಡಿದಾಗ ಪರಿಸ್ಥಿತಿಗಳು ಹೆಂಗಿದೆ ಸಿದ್ಧಿ ಅಂದರೆ ಯಾರು ಕುಣಿಮೆ ಅಂದರೆ ಯಾರು ಮನಸ್ಸುಗಳಂದ್ರೆ ಯಾರು ಇದನ್ನೆಲ್ಲ ಅವರಿಗೆ ಅರಿವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್